ರೆಟ್ರೋ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ ಸೈಕಲ್ ಕೂಡ ಇದೆ ಸೊ ಎಲ್ಲಕ್ಕೂ ಹಬ್ ಮೋಟರ್ಸ್ ಬರುತ್ತೆ ಇದು ಪ್ರೆಸೆಂಟ್ ಈಕೋ ಅಂತ ಬ್ರೇಕ್ ಹಿಡಿದ್ರೆ ಕಟ್ ಆಫ್ ಆಗ್ಬಿಡುತ್ತೆ ಮೋಟರು ನಮಸ್ಕಾರ ಗೈಸ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ನಾನಿವತ್ತು ಅಟಿಯಾಸಲ್ಲಿ ಇದ್ದೀನಿ ಗ್ರೀನರಿ ನೋಡ್ಬೋದು ಇಲ್ಲಿ ಇವರು ಡೆಕೋರೇಟ್ ಮಾಡಿರೋದಂದರೆ ವಿ ರೆಪ್ರೆಸೆಂಟ್ ಈಕೋ ಅಂತ ಜೆ ಪಿ ನಗರದಲ್ಲಿರೋದು ಈ ಶೋರೂಮ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕಿರ್ತೀನಿ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗಾಡೀಸ್ ನೋಡಿ ಈ ಥರ ಇದೆ ಸೈಕಲ್ ಕೂಡ ಇದೆ ಇಲ್ಲಿ ನಿಮಗೆ ಸೊ ಫೈವ್ ಕಂಪ್ನೀಸ್ ಇವ್ರು ಹೋಲ್ಡ್ ಮಾಡ್ತಾರೆ ಅಂತೇಳಿ ಸೊ ನಾನ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಸ್ಕೂಟರ್ಸ್ ಕೂಡ ಸಿಗುತ್ತೆ ಸೊ ಇಲ್ಲಿರೋದು ಬಂದುಬಿಟ್ಟು ಒಡೈಸ್ ಇದು ಪ್ರೀಮಿಯಮ್ ಆಗಿದೆ ಸ್ವಲ್ಪ ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇರುತ್ತೆ ಗುರು ಸೈಕ್ ಆಗಿದೆ ಸೊ ಇದು ಬ್ಲೂಟೂತ್ ಕನೆಕ್ಟಿವಿಟಿ ಸಾಕಾಗಿದೆ ಗಾಡಿ ಇದು ಸ್ವಲ್ಪ ಎಲೆಕ್ಟ್ರಿಕ್ ಗಾಡೀಲಿ ಪ್ರೀಮಿಯಮ್ ಅಂತ ಹೇಳ್ಬೋದು ಇದು ಸೊ ಎಲ್ಲದಕ್ಕೂ ಹಬ್ ಮೋಟರ್ಸ್ ಬರುತ್ತೆ ಒಂದೊಂದಕ್ಕೆ ಬಾಶ್ ಬರುತ್ತೆ ಅಂತ ಇವ್ರ ಹತ್ರ ಕಂಪನಿ ಜೀರೋ ಬಂದುಬಿಟ್ಟು ಇಲ್ಲಿ ಕೈನೆಟಿಕ್ ಗ್ರೀನ್ ಅಂತ ಇದೆ ಒಡೈಸಿ ಇದೆ ಎಮ್ ಟು ಗೋ ಅಂತ ಇದೆ ಆ್ಯಂಡ್ ಇ ವಿ ಟ್ರಿಕ್ ಆ್ಯಂಡ್ ಇನ್ನೊಂದು ಕ್ರೀಡನ್ ಬಂದು ಟೆಸ್ಟ್ ಮಾಡ್ಬಿಟ್ಟು ನೋಡೋಣ ಹೇಗಿದೆ ಅಂತ ಸೊ ನಮ್ಮ ಮುಂದೆ ಇದೆ ಒಂದು ಇ ವಿ ಗಾಡಿ ಅಂದರೆ ಎಲೆಕ್ಟ್ರಿಕ್ ಗಾಡಿ ಇವತ್ತು ನೋಡೋಕ್ಕೆ ಒಂಥರ ಈ ಚೇತಕ್ಕಿತ್ತು ನೋಡಿ ಅದೇ ಥರನೇ ಇದೆ ಬಲ್ಕಿಯಾಗೆ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಎಮ್ ಟು ಗೋದು ಸಿ ವಿ ಟಾಸ್ ಅಂತ ಗಾಡಿ ಹೆಸರು ಚೆನ್ನಾಗಿದೆ ಒಂಥರ ಸಿಂಪಲ್ ಆಗಿದೆ ಆ್ಯಂಡ್ ರೆಟ್ರೋ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ ಸೊ ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ ಡಿಸ್ಕ್ ಬರುತ್ತೆ ರಿಯರಲ್ಲಿ ಕೂಡ ಓಕೆ ರಿಯರಲ್ಲಿ ಕೂಡ ಡಿಸ್ಕ್ ಬರುತ್ತೆ ಬಟ್ ಟೈರ್ ಚೆನ್ನಾಗಿ ಕೊಟ್ಟಿದೆ ಅಂತ ಟೈರ್ ಸೆಕ್ಷನ್ ಸ್ವಲ್ಪ ದಪ್ಪ ಇದೆ ಇದು ಟೈರ್ ಸೆಕ್ಷನು ಓ 120/70 12 inch ರಿಯರಲ್ಲಿ ಲೈಟ್ ಚೆನ್ನಾಗಿದೆ ಇದು ರೌಂಡಾಗೆ ಆರೋ ಮಾಡ್ತಾರೆ ಡಿಸೈನ್ಸು ಆ್ಯಂಡ್ ಎಲ್ ಇ ಡಿ ಇಂಡಿಕೇಟರ್ಸ್ ಬರುತ್ತೆ ಆ್ಯಂಡ್ ಫ್ರಂಟಲ್ಲಿ ಕೂಡ ಎಲ್ ಇ ಡಿ ಹೆಡ್ ಲೈಟ್ ಬರುತ್ತೆ ಮಿರರ್ಸ್ ಬಂದುಬಿಟ್ಟು ರೌಂಡ್ ಬರುತ್ತೆ ಸೊ ಇದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಇದಕ್ಕೆ ಡೈರೆಕ್ಟು ಹಬ್ ಮೋಟರ್ ಬರುತ್ತೆ ಇವರಲ್ಲಿ ಯಾವ ಗಾಡಿನೂ ಮೋಟರಲ್ಲಿಟ್ಬಿಟ್ಟು ಏತರ ಥರ ಬೆಲ್ಟೆಲ್ಲ ಬರಲ್ಲ ಡೈರೆಕ್ಟ್ ಹಬ್ ಮೋಟರ್ ಬರುತ್ತೆ ಸೊ ಮೋಟರ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 2020 watts ಬರುತ್ತೆ ಸೊ ಡಿಕ್ಕಿ ಇಲ್ಲೇ ಡೈರೆಕ್ಟಾಗಿ ಓಪನ್ ಮಾಡ್ಬೋದು ಸೀಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಇಲ್ಲ ಸ್ಟೋರೇಜ್ ಸ್ಪೇಸ್ ಇರಬೇಕಾಗಿತ್ತು ಇನ್ನೂ ಸ್ವಲ್ಪ ಬ್ಯಾಟ್ರಿನ ಡೀಪ್ ಡೌನ್ ಕೊಟ್ಬಿಟ್ಟು ಸೊ ಇದು ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 72 volts ಬರುತ್ತೆ ಬಟ್ ಈ ಬ್ಯಾಟ್ರಿನ ಡಿಟ್ಯಾಚಬಲ್ ಮಾಡ್ಬೋದು ಅಂದರೆ ನೀವು ಬ್ಯಾಟ್ರಿನ ತೊಗೊಂಡೋಗಿ ಚಾರ್ಜು ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗೆ ಚಾರ್ಜರ್ನ ಪೋರ್ಟಬಲ್ ಚಾರ್ಜರ್ ತೊಗೊಂಡು ಬ್ಯಾಟ್ರಿಗೆ ಡೈರೆಕ್ಟಾಗಿ ಚಾರ್ಜ್ ಮಾಡ್ಕೋಬೋದು ಆ್ಯಂಡ್ ಎಮ್ ಸಿ ಬಿ ಸ್ವಿಚ್ ಬರುತ್ತೆ ಈಗ ನೀವೇನೋ ತುಂಬ ದಿವಸ ಯೂಸ್ ಮಾಡಲಿಲ್ಲ ಗಾಡಿಲ ಅಂದರೆ ಬ್ಯಾಟ್ರಿನ ಡ್ರೈನ್ ಆಗೋದನ್ನ ನೀವು ಉಳಿಸ್ಬೇಕು ಅಂದರೆ ಇದನ್ನು ಆಫ್ ಮಾಡಿಬಿಡ್ಬೇಕು ಸೊ ಸೀಟೆಲ್ಲ ಚೆನ್ನಾಗಿದೆ ಲೈಟಾಗೆ ಆ್ಯಂಡ್ ಇಲ್ಲೆಲ್ಲ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾನೆ ಬೀಡಿಂಗು ಆ್ಯಂಡ್ ಇದನ್ನು ರಿಮೂವ್ ಮಾಡ್ಬೋದು ಹಿಂಗೆ ಆಚೆ ಕಡೆ ಬಾಗುರು ಟೈಟ್ ಆಗ್ಬಿಟ್ಟಿದೆ ಜಾಮ್ ಆಗ್ಬಿಟ್ಟೈತೆ ಇವಾಗ ಬನ್ನಿ ಗಾಡಿ ಓಡಿಸುವ ಫಸ್ಟ್ ಆನ್ ಮಾಡಿದ್ರೆ ಟಣಿ ಸೌಂಡ್ ಬರುತ್ತೆ ಇಲ್ಲಿ ಬ್ಯಾಟ್ರಿ ತೋರಿಸುತ್ತೆ ಎಷ್ಟಿದೆ ಚಾರ್ಜು ಅಂತ ಸ್ಪೀಡ್ ತೋರಿಸುತ್ತೆ ಓಡೋ ತೋರಿಸುತ್ತೆ ಟ್ರಿಪ್ಪೆಲ್ಲ ಬರಲ್ಲ ಇದರಲ್ಲಿ ಟೈಮ್ ತೋರಿಸುತ್ತೆ ಸಿಂಪಲ್ ಆಗಿದೆ ಇದು ನೀವು ಟಾಗಲ್ ಕೂಡ ಮಾಡೋಕ್ಕಾಗಲ್ಲ ಇದನ್ನು ಬಟ್ ಇದು ಮೋಡ್ಸ್ ಚೇಂಜ್ ಮಾಡೋದಂತೆ ಮೂರು ಮೋಡ್ ಇದೆ ಅದೆಲ್ಲ ಹೇಳ್ತೀನಿ ಹಾಸರ್ಡ್ ಸ್ವಿಚ್ ಕೂಡ ಬರುತ್ತೆ ಇಲ್ಲಿ ಇಂಡಿಕೇಟರ್ಸ್ ನೋಡ್ಬೋದು ಆ ಕಡೆ ಈ ಕಡೆ ಕಾರ್ನರ್ಸಲ್ಲಿ ಇದೆ ಇದು ಹೈ ಬೀಮ್ ಲೋ ಬೀಮ್ ಇಂಡಿಕೇಟರ್ಸ್ ಹಾರನ್ ಪರವಾಗಿಲ್ಲ ಹಾರನ್ ಚೆನ್ನಾಗಿದೆ ಸೊ ಬನ್ನಿ ಓಡೋಣ ಇವಾಗ ಈಗ ಯಾವ ಮೋಡಲ್ಲಿದೆ ಅಂದರೆ ನಿಮ್ಗೆ ಹೇಳ್ತೀನಿ ನಿಮಗೆ ಎಲೆಕ್ಟ್ರಿಕ್ ಗಾಡೀಲಿ ಅಡ್ವಾಂಟೇಜ್ ಅಂದರೆ ಇದೆ ಗುರು ಸೌಂಡ್ ಇರೋಲ್ಲ ಏನಿಲ್ಲ ಮಸ್ತಾಗಿ ಹೋಗ್ಬೋದು ಇದರಲ್ಲಿ ಸೊ ಇದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇನ್ನೊಂದಂದರೆ ಇಲ್ಲಿ ಮೋಡ್ಸ್ ಇದೆಯಲ್ಲ ಇದು ಆ ಮೋಡ್ಸ್ ಇಲ್ಲಿ ಸ್ಕ್ರೀನಲ್ಲಿ ಗೊತ್ತಾಗಲ್ಲ ಯಾವ ಮೋಡಲ್ಲಿದೆ ಅಂತ ಪವರ್ ನೋಡ್ಬಿಟ್ಟು ನಾವೇ ಚೂಸ್ ಮಾಡ್ಬೇಕು ಯಾವುದು ಅಂತ ಸೊ ಯಾವ ಮೋಡಲ್ಲಿದೆ ಟಾಪ್ ಸ್ಪೀಡು ಎಳಿತಿದ್ದಲ್ಲ ಗುರು ಇದು ಹೋಗು ಹೋಗು ಓ 50 ಹೋಗ್ತಿದೆ ಸ್ಪೀಡ್ ಇದು ಸೊ ಇದರಲ್ಲಿ ಮೂರು ಮೋಡ್ ಇದೆ ಈಕೋ ಮೋಡ್ ಅಂತ ಬರುತ್ತೆ ಆಮೇಲೆ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಪ್ಲಸ್ ಅಂತ ಬರುತ್ತೆ ರೇಂಜ್ ಬಂದುಬಿಟ್ಟು ನಿಮಗೆ 100 ಅಂತ ಅವ್ರು ಹೇಳ್ತಾರೆ ಬಟ್ ನೀವೇನಾದ್ರು ಹಬ್ಬಬ್ಬ ಲೋಡೆಲ್ಲ ಸೇರಿಸಿ ಒಂದು 80 ಅಂತೂ ಬಂದೇ ಬರುತ್ತೆ ಈಕೋನಲ್ಲಿ 80 ಬರುತ್ತೆ ಸ್ಪೋರ್ಟ್ಸಲ್ಲಿ ನಿಮಗೆ 60-65 ಬರುತ್ತೆ ಆ್ಯಂಡ್ ಸ್ಪೋರ್ಟ್ಸ್ ಪ್ಲಸ್ಸಲ್ಲಿ ಬಂದುಬಿಟ್ಟು 50 ಅಂತೂ ಬಂದೇ ಬರುತ್ತೆ ಚೆನ್ನಾಗಿದೆ ಗಾಡಿ ಓ ಓ ಓ ಬೇರೆ ಮೋಡ್ ಹಾಕೋಣ ಇವಾಗ ಓ ಇದು ಇನ್ನೂ ರಾಕೆಟ್ ಥರ ಹೋಗ್ತಿದೆ ಮೇ ಬಿ ಇದೇ ಸ್ಪೋರ್ಟ್ಸ್ ಪ್ಲಸ್ ಇರಬೇಕು ಜೆಟ್ಟು ಜೆಟ್ಟು ಬ್ರೇಕ್ ಹಿಡಿದ್ರೆ ಕಟ್ ಆಫ್ ಆಗ್ಬಿಡುತ್ತೆ ಮೋಟರು ಸೊ ಎಲೆಕ್ಟ್ರಿಕ್ ಗಾಡೀಲು ಆಗೇ ಅಲ್ವಾ ಬರೋದು ಆ ಥರ ನೀವೆಲ್ಲಾದರೂ ಮನೆ ಹತ್ರನೇ ಓಡಾಡಬೇಕು ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಅದೇ ಲಾಂಗೆಲ್ಲ ಸ್ವಲ್ಪ ಕಷ್ಟನೇ ಹೋಗೋದು ಎಲೆಕ್ಟ್ರಿಕ್ ಗಾಡೀಸಲ್ಲಿ ಅಂದರೆ ಇವಾಗಿನ್ನೂ ನಮ್ಮ ಮಾರ್ಕೆಟಿಂಗು ಬರ್ತಿದೆ ಇವಾಗ ಎಲೆಕ್ಟ್ರಿಕ್ ಮಾರ್ಕೆಟಿಂಗು ಇವಾಗಿನ್ನೂ ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗ್ತಿದೆ ನಿಧಾನಕ್ಕೆ ಬಟ್ ಹೈ ರೇಂಜ್ ಸ್ಕೂಟರ್ಸನ್ನು ಇನ್ನೂ ಯಾರೂ ಮಾಡಿಲ್ಲ ಸ್ಕೂಟರ್ಸ್ ಆಗಲಿ ಬೈಕ್ಸ್ ಆಗಲಿ ಹೈ ರೇಂಜ್ ಸ್ಕೂಟರ್ಸ್ ಬೈಕ್ಸ್ ಮುಂದೆ ಬರ್ಬೋದು
ಬಟ್ ಇಂಥ ಗಾಡಿಗಳೆಲ್ಲ ಈಗ ಯಾರಾದರೂ ಮನೆ ಲೇಡೀಸ್ ಇದ್ದರೆ ಅವರೇನಾದರೂ ಓಡಿಸೋಕ್ಕೆ ಬೇಕಾಗುತ್ತೆ ಹತ್ರ ಹತ್ರ ತೊಗೊಂಡೋಗೋಕ್ಕೆ, ಆ್ಯಂಡ್ ಓಲ್ಡ್ ಪೀಪಲ್ ಯಾರಾದರೂ ಇದ್ದರೆ ಅವ್ರಿಗೆ, ಆ್ಯಂಡ್ ಮನೆ ತಗ ಯೂಸ್ ಎಲ್ಲರೂ ಯೂಸ್ ಮಾಡ್ಬೋದು ಈ ಗಾಡಿನ. ಬಟ್ ಮನೆ ತಗೆ ಚೆನ್ನಾಗಿರುತ್ತೆ, ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ, ಇದು ಡಿಸ್ಕ್ ಬರುತ್ತೆ ಬಟ್ ಎ ಬಿ ಎಸ್ ಎಲ್ಲ ಬರೋಲ್ಲ, ಸಸ್ಪೆನ್ಷನ್ ಚೆನ್ನಾಗಿದೆ, ಆದರೆ ಹಿಂದೆ ಸ್ವಲ್ಪ ಸ್ಟಿಫ್ ಇದೆ ಸಸ್ಪೆನ್ಷನ್ನು. ಸೊ ಟಾಪ್ ಸ್ಪೀಡ್ ಬಂದುಬಿಟ್ಟು ಈಕೋ ಬಂದುಬಿಟ್ಟು 45, ಸ್ಪೋರ್ಟ್ಸ್ ಬಂದುಬಿಟ್ಟು 65 ಏನೋ ಬರುತ್ತೆ, ಸ್ಪೋರ್ಟ್ಸ್ ಪ್ಲಸ್ ಬಂದುಬಿಟ್ಟು 85 ಹೋಗುತ್ತೆ. ಚೆನ್ನಾಗಿದೆ ಬಟ್ ಹ್ಯಾಂಗಿಂಗ್ ಪಾರ್ಟ್ಸ್ನ ಒಂಚೂರು ಅವರು ಸರಿ ಮಾಡಿದ್ರೆ ಓಕೆ. ಸರಿ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.